ತಾಲೂಕಿನ ಹೆಸರುಗಟ್ಟ ಹೋಬಳಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತಿಯ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ಜನಮೆಚ್ಚಿದ ನಾಯಕರು ಮತ್ತು ಜನರಿಗೋಸ್ಕರ ದಿನನಿತ್ಯ ದುಡಿಯುವ ನಾಯಕರು ಮತ್ತು ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ರವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನ 500ಕ್ಕೂ ಹೆಚ್ಚು ಮುಖಂಡರು ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ದಿಬ್ಬೂರ್ ಜಯಣ್ಣರವರು ಮತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಮುನಿರೆಡ್ಡಿ ಟಿ ರವರು ಮತ್ತು ಮಾಜಿ ಅಧ್ಯಕ್ಷರಾದ ಚಂದ್ರಶೇಖರ್ ರವರು ಮತ್ತು ಮಾನ್ಯ ಶಾಸಕರ ಸಹಾಯದೊಂದಿಗೆ ಮೈಲಪ್ಪನಹಳ್ಳಿ ಗ್ರಾಮದ ಅಚ್ಚುಮೆಚ್ಚಿನ ನಾಯಕರು ಮತ್ತು ಜನರ ಸಮಸ್ಯೆಯನ್ನು ದಿನನಿತ್ಯ ಬಗೆಹರಿಸುವ ಸದಸ್ಯರಾದ ಶ್ರೀ ಹರೀಶ್ ಎನ್ ರವರು ಮತ್ತು ಸದಸ್ಯರುಗಳಾದ ಶ್ರೀ ಪ್ರಶಾಂತ್ ರೆಡ್ಡಿ ಎಸ್ ಜಿ, ಶ್ರೀ ಬಾಬು ಕೆ, ಶ್ರೀ ಮಲ್ಲೇಶ್ ಸಿ, ಶ್ರೀ ಮುನಿಕೃಷ್ಣ ಕೆ, ಶ್ರೀ ಮಂಜುನಾಥ ರೆಡ್ಡಿ ಹಾಗೂ ಮೈಲಪ್ಪನಹಳ್ಳಿ ಗ್ರಾಮದ ಹಿರಿಯ ಮುಖಂಡರು, ಮಹಿಳೆಯರು, ನಾಗರಿಕರು, ಯುವ ಮುಖಂಡರು, ಗ್ರಾಮಸ್ಥರು, ಸ್ಥಳೀಯ ನಾಗರಿಕರು, ಬಿಜೆಪಿ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸ್ಥಳೀಯ ನಾಗರಿಕರು ಮಾತನಾಡಿ, ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ ರವರು ಮತ್ತು ಶ್ರೀ ಹರೀಶ್ ಎನ್ ರವರು ನಮ್ಮ ಗ್ರಾಮದಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಡುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಶ್ರೀ ಹರೀಶ್ ಅವರು ಮಾತನಾಡಿ, ಮಾನ್ಯ ಶಾಸಕರು ಮೈಲಪ್ಪನಹಳ್ಳಿ ಗ್ರಾಮಕ್ಕೆ ಎಲ್ಲ ತರಹದ ಸಹಾಯ ಮಾಡುತ್ತಿದ್ದಾರೆ ಎಂದು ತುಂಬು ಹೃದಯದಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮೈಲಪ್ಪನಹಳ್ಳಿ ಗ್ರಾಮಕ್ಕೆ ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥ್ ರವರ ನಾಯಕತ್ವದಲ್ಲಿ ಮತ್ತು ನ್ಯೂ ಏಜ್ ವರ್ಲ್ಡ್ ಸ್ಕೂಲ್ ಮತ್ತು ನಿಟ್ಟೆ ಇಂಟರ್ನ್ಯಾಷನಲ್ ಸ್ಕೂಲ್ ಎರಡು ಸಂಸ್ಥೆಯ ಸಹಾಯದೊಂದಿಗೆ ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ 70ಕ್ಕೂ ಹೆಚ್ಚು ನೀರು ಟ್ಯಾಂಕ್ಗಳನ್ನು ವಿತರಣೆ ಮಾಡಿದರು. ಹಾಗೂ ಮೈಲಪ್ಪನಹಳ್ಳಿ ಗ್ರಾಮಸ್ಥರು ಮತ್ತು ಮುಖಂಡರು ಸದಸ್ಯರಾದ ಶ್ರೀ ಹರೀಶ್ ಎನ್ ರವರಿಗೆ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದರು. ನಗುತ್ತಾ ನಗುತ್ತಾ ಬಾಳು ನೀನು ನೋಡುವಂತ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೇ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೋಡುವಂತ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋಳಿಯಲ್ಲಿ ಬಿಜೆಪಿ ಪ್ರಬಲವಾಗಿದ್ದರೂ ಕೂಡ ಕಾಂಗ್ರೆಸ್ ಕೂಡ ಅಂತರ್ ಕ್ಷೇತ್ರದಲ್ಲಿ ನಮಗೆ ಪೈಪೋಟಿಯನ್ನು ಕೊಡ್ತಾ ಇದೆ. ಇದಕ್ಕೆ ಕಾರಣಕರ್ತರಾದಂತಹ ಯುವಕರು ಮತ್ತು ಅವರ ಕುಟುಂಬದವರೆಲ್ಲ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ನಮಗೆ ಒಂದು ಆನೆ ಬಲ ಕೊಟ್ಟಷ್ಟು ಬಹುತೇಕ 90% ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವನ್ನ ಕೊಟ್ಟು ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು ಇವತ್ತು ಭಾನುವಾರ ನಮಗೆ ಶ್ರಾವಣ ಮುಗಿದ ಮೇಲೆ ಕೊಟ್ಟಂತ ಫಸ್ಟ್ ಗಿಫ್ಟ್ ಇದು ನಮಗೆ. ಇವತ್ತು ಹರೀಶ್ ಅವರ ಹುಟ್ಟುಹಬ್ಬ ಕೂಡ ನಾವು ಇವತ್ತು ನಿಟ್ಟೆ ಕಾಲೇಜು ಮತ್ತು ನಮ್ಮ ನ್ಯೂ ಏಜ್ ಹರೀಶ್ ಅವರ ಕಡೆಯಿಂದ ಊರಿಗೆ ಒಂದಷ್ಟು ಸೌಕರ್ಯಗಳನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಕಾಲದಲ್ಲಿ ನಾನು ಆಗಾಗ ಹರೀಶ್ ಮೆಂಬರ್ ಆದ್ಮೇಲೆ ಸುಮಾರು ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ. ಈಗ ನಮ್ಮ ಗ್ರಾಮದಲ್ಲಿ ಇನ್ನೂ ಮಾಡುವಂಥವು ಬೇಜಾನಿವೆ. ಇಷ್ಟೇ ಅಲ್ಲ, ದೇವಸ್ಥಾನ ಇರ್ಬೋದು, ಮತ್ತೆ ರಸ್ತೆ ಇರ್ಬೋದು, ಚರಂಡಿಗಳಿರ್ಬೋದು, ಮತ್ತೆ ಕಾರ್ಯಕ್ರಮಗಳು ಇನ್ನೂ ಅವೆ ಇಲ್ಲ ಅಂತಲ್ಲ. ಈಗ ಸಾಕಷ್ಟು ಮಾಡಿದರೆ ಈ ಸಮುದಾಯ ಭವನ ಮೇಲೆ ಸೀಟ್ ಹಾಕ್ಸಿದ್ದಾರೆ, ಡೇರಿ ಇದು ಉತ್ಪಾದನೆ ಆಯಿತು, ಕುಡಿಯೋ ನೀರು ಟ್ಯಾಂಕ್ ಎಲ್ಲ ಕೊಟ್ಟಿದ್ದಾರೆ, ಈಗ ಕುಡಿಯೋ ನೀರು ಟ್ಯಾಂಕ್ ಕಟ್ಟಿದ್ದಾರೆ, ವಾಟರ್ ಫಿಲ್ಟ್ರು ಈಗ ಅದು ಮಾಡಿಸಿದ್ದಾರೆ. ಎಲ್ಲ ಎಸ್ ಆರ್ ವಿಶ್ವನಾಥ್ ಅವರ ಸಹಾಯದಿಂದ ಆಗಿರುವಂತ ಕೆಲಸಗಳು.
ಯಾರೊಬ್ಬರೇ ಮಾಡಕ ಸಾಧ್ಯವಾಗೋದಿಲ್ಲ ಎಲ್ಲ ಜನಗಳು ಒತ್ತಾಸ ಬೇಕೇ ಬೇಕು ಆಯ್ತು ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದರೆ ಈಗ ತಮ್ಮ ಹೆಸರು ಬೇಜಾನವೇ ತಮ್ಮ ಹೆಸರು ನಾರಾಯಣಪ್ಪ ಅಂತ ಓಕೆ ಸರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಸುಮಾರು ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ 20 ರಿಂದ 30 ಜನ ಯುವ ಪಡೆ ನಮ್ಮ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಅದು ಕಾಂಗ್ರೆಸ್ ದುರಾಡಳಿತನ ನೋಡಿ ಇವತ್ತು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ नम न्यू एज वर्ड स्कूल मत निटे इंटरनेशनल स्कूल मत नम ग्राम पंचायत सुमार 130 जन फलानुभवी सिंटैंक वितरणे कार्यक्रम मन शासक वितरणे कार्यक्रम नम पंचायती अध्यक्ष चंद्रण्ण विकटपूर्व अध्यक्ष चंद्रण्ण नम क्षेत्र मुखंड बंदी ವಿತರಣೆ ಕಾರ್ಯಕ್ರಮವನ್ನು ಭಾಗವಹಿಸಿ ನೀವು ಸದಸ್ಯರಾದ ಮೇಲೆ ಜನಕ್ಕೆ ಏನೇನು ಸಹಾಯ ಮಾಡಿದಿರಿ ಇವರು ನಾವು ಸದಸ್ಯರಾಗಿದ್ದಂತ ನಮ್ಮ ಶಾಸಕರು ಇದರಿಂದ ನಾವು ಇಷ್ಟು ಕೆಲಸ ಮಾಡಕಾಗಿದೆ ನಮ್ಮ ಶಾಸಕರು ಏನು ಹೇಳ್ತಾರೋ ನಾವು ಆ ಕೆಲಸ ಮಾಡ್ತೀವಿ ಒಳ್ಳೆ ಎಲ್ಲ ಕೆಲಸ ಮಾಡ್ಕೊಟ್ಟಿದ್ದೀರಿ ಸರ್ ನಮಸ್ಕಾರ ನಾವು ನ್ಯೂ ಏಜ್ ವರ್ಲ್ಡ್ ಸ್ಕೂಲ್ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀವಿ ರಕ್ಷಿತ್ ಅಂತ ಇವತ್ತು ಮೈಲಪ್ಪನಹಳ್ಳಿ ಗ್ರಾಮದಲ್ಲಿ ನೀರಿನ ಟ್ಯಾಂಕ್ ಕೊಟ್ಟಿದ್ದೀವಿ ಉಚಿತವಾಗಿ ಎಷ್ಟು ಟ್ಯಾಂಕ್ ಕೊಡ್ತೀವಿ 60 ಟ್ಯಾಂಕ್ ಕೊಟ್ಟಿದ್ದೀವಿ ನಮ್ಮ ಹರೀಶ್ ಮೆಂಬರ್ ಆಗಿದ್ದರಿಂದ ಅವರು ಬಂದೆ ನಮ್ಮನ್ನ ಸರ್ ವಿಶ್ವನಾಥ್ ಸರ್ ನೇತೃತ್ವದಲ್ಲಿ ಈ ಟ್ಯಾಂಕ್ ಎಲ್ಲ ಇವತ್ತು ಪ್ರೋಗ್ರಾಮ್ ಮಾಡಿ ಇದೆಲ್ಲ ವಿತರಣೆ ಮಾಡ್ತಾ ಇದ್ದರು ಸೋ ಮೈಲಪ್ಪನಹಳ್ಳಿ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಮ್ಮ ಶಾಸಕರಾದಂತ ಎಸ್ಆರ್ ವಿಶ್ವನಾಥ್ ಅವರ ಆಶೀರ್ವಾದದಿಂದ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ನಡೆಯತಾ ಇದ್ದವೆ ನಮ್ಮ ಮೈಲಪ್ಪನಹಳ್ಳಿಯ ಗ್ರಾಮ ಪಂಚಾಯತಿ ಸದಸ್ಯರಾದ ಹರೀಶ್ ರವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿರೋದ್ರಿಂದ ಇವತ್ತು 30 ರಿಂದ 35 ಜನ ಯುವಕರು ಕಾಂಗ್ರೆಸ್ ಮತ್ತೆ ಬಿಜೆಪಿ ಜೆಡಿಎಸ್ ನ ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀವಿ ಹರೀಶ್ ಅವರು ಹಾಗೂ ಮನೆ ಶಾಸಕರಿಗೆ ಇನ್ನು ಹೆಚ್ಚು ಬಲಪಡಿಸಿ ಅವರ ಜೊತೆಯಲ್ಲಿ ಇನ್ನು ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸೋಣ ಅಂತ ಇವತ್ತು ಎಲ್ಲರೂ ನಾವು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀವಿ।